इन दर्शन बिगड़े वु प्रक्रिये बाकी नोट कॉर्ट आदेश मोदी पड़को वकील हाईकोर्ट आर्डर कॉपी पड़ी फस्टु मध्यान आदेश साध्यता है आर्डर कॉपी साध्यते हैं प्रतिया सेशन कॉर्ट के कोसीएम न्यायालय अली आदेश प्रति कौन अली कंडीशन हाक अंत नोड़ श्यूरीटी श्यूरीटी को बॉंड बॉंड सर्व में इन पासपोर्ट सरेंड्री है आ पासपोर्ट सरेंडर दाद नंतर सेशन्स कोर्ट रिलीज इंटिमेशन रिलीज आर्डर को नंतर बल्लारी जेल के आ रिलीज इंटिमेशन होते कॉपी आर्डर कॉपी होगा अलग दाद नंतरवे दर्शन बल्लारी सेंट्रल जेल रिलीज आगोद साध्य प्रोसीजर इवते मुगियोता इवत संजे वेळेगे एल्लू कूड क्लियर आगुत्ता अन्नुवंतद्दु प्रश्ने बट दिन मोदलार्धदल्ले ईगागले जमीन सिक्किरोद्रिंदागि आलमोस्ट आ निरीक्षे इदे मध्याह्नदष्टरल्लि कापी सिग्बहुदु अदाद नंतर सेशन्स कोर्टिगे होगि एनु कंडीशन्स इदे अदन्नेल्लवन्नू कूड फुल्फिल माड्बिट्रे अदाद नंतर ईजी आगुत्ते अदाद मेले अवरु होगि अल्लिगे बै ह्यांड कोट्टु अदन्न आर्डर कापियन्न अल्लिंद रिलीज़ माड्स्कोंडु बर्बहुदु अदु संजे वेळेगे आगुवंत लक्षणगळु इवाग काणिस्ता इवे बट ಒಂದು ವೇಳೆ ಏನಾದರೂ ಡಿಲೇ ಆದರೆ ಇದು ನಾಳೆವರೆಗೂ ಕೂಡ ಹೋಗೋ ಸಾಧ್ಯತೆಗಳಿರುತ್ತೆ ಅದಾದ ನಂತರ ಇನ್ನ ಸಂಜೆ 6 ಗಂಟೆ ನಂತರ ಕಾಪಿ ಬರುತ್ತೆ ಅನ್ನೋದಾದರೆ ಆವಾಗ ರಿಲೀಸ್ ಆಗೋದು ಕಷ್ಟ ಸಾಧ್ಯ ಯಾಕಂದ್ರೆ ಬಿಫೋರ್ 6 ಏ ಅವರಿಗೆ ಅಲ್ಲಿ ರಿಲೀಸಿಂಗ್ ಆರ್ಡರ್ ಕಾಪಿ ಬರಬೇಕಾಗುತ್ತೆ ಜೈಲಿಗೆ ಇನ್ನ ಚಿಕಿತ್ಸೆ ಬಳಿಕ ಮತ್ತೆ ಜೈಲಿಗೆ ಬರಲೇಬೇಕು ಆರೋಪಿ ದಾಸ ಯಾಕಂದ್ರೆ ದರ್ಶನ್ ಗೆ ಮೆಡಿಕಲ್ ಆಧಾರದ ಮೇಲೆ ಕೊಟ್ಟಿರುವಂತ ಬೇಲ್ ಇದು ನಾವು ಮಾತಾಡ್ತಾ ಇದೀವಿ ನಾವು ಮುತ್ರಮೇಶ್ ಹೇಳ್ತಾ ಇದ್ದೆ ಹೈಕೋರ್ಟ್ ಆದೇಶ ಏನಿದೆಯಲ್ಲ ಅದನ್ನ ಪ್ರಶ್ನಿಸಿ ಪೊಲೀಸರು ಬೇಕಾದ್ರೆ ಸುಪ್ರೀಂ ಕೋರ್ಟ್ ಗೆ ಮನವಿಯನ್ನ ಕೂಡ ಸಲ್ಲಿಸಬಹುದು ಬೇಲ್ ಕ್ಯಾನ್ಸಲ್ ಮಾಡಿ ಅನ್ನುವಂತದ್ದು ಬಟ್ ಅದು ಸಾಧ್ಯತೆ ತೀರ ವಿರಳ ಅಂತ ಹೇಳಿ ಸದ್ಯಕ್ಕೆ ಅನ್ಸುತ್ತೆ ಹೀಗಾಗಿ ಚಿಕಿತ್ಸೆ ಪಡೆದ ಬಳಿಕ ಜೈಲಿಗೆ ದರ್ಶನ್ ವಾಪಸ್ ಹೋಗಬೇಕಾಗುತ್ತೆ ಅದು 6 ವಾರಗಳ ಬಳಿಕ 45 ದಿನಗಳ ಕಾಲ ಅವಕಾಶ ದರ್ಶನ್ ಗೆ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಕಿರಣ್ ಅವರಿಂದ ಪಡೆಯೋಣ ಕಿರಣ್ ನಾವು ಮಾತಾಡ್ತಾ ಇದ್ವಿ ಈಗ ಸೊ ನೆಕ್ಸ್ಟ್ ಇನ್ ಪ್ರೊಸೀಜರ್ಸ್ ಹೇಗಿರುತ್ತೆ ಅಂತ ಹೇಳಿ ಒಂದು ವೇಳೆ ಇವತ್ತು ಸಂಜೆ 6 ಗಂಟೆ ಒಳಗೆ ಏನಾದರೂ ಕಾಪಿ ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ನಾಳೆವರೆಗೂ ಹೋಗಬಹುದು ಬಟ್ ನಾಳೆ ನೋಡಿದ್ರೆ ರಜಗಳಿವೆ ಈಗ ಸೋ ಹಾಗಾಗಿ ಇವತ್ತೇ ಬಹುಶಃ ಆಲ್ಮೋಸ್ಟ್ ಅವರು ಹೊರಗಡೆ ಬಂದ್ಬಿಟ್ರೆ ಸಾಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳು ಮತ್ತೆ ಅವರ ಕುಟುಂಬದವರು ಇದ್ದಾರೆ ಈಗ ದರ್ಶನ್ ಕೂಡ ಅದೇ ನಿರೀಕ್ಷೆಯಲ್ಲಿ ಇದ್ದಾರೆ ಅಕಸ್ಮಾತ್ 6 ವಾರಗಳ ನಂತರ ಏನು ಕಿರಣ್ ಈಗ ಟ್ರೀಟ್ಮೆಂಟ್ ಎಲ್ಲವೂ ಮುಗಿದಿರುತ್ತೆ ಅಥವಾ ಮುಗಿದಿಲ್ವಾ ಅದರ ಆಧಾರದ ಮೇಲೆ ವಿಸ್ತರಣೆ ಕೇಳಬಹುದು ಅಥವಾ ಅವರು ಅದಾದ ನಂತರ ಮತ್ತೆ ವಾಪಸ್ ಜೈಲಿಗೆ ಹೋಗಬೇಕಾಗುತ್ತೆ ಕಿರಣ್ ರೆಮನ್ ಈಗ ಕೊಟ್ಟಿರುವಂತ ಹೈಕೋರ್ಟ್ ಆರ್ಡರ್ ಕೂಡ ಕ್ಲಿಯರ್ ಕಟ್ ಆಗಿದೆ 6 ವೀಕ್ಸ್ ಆದ್ಮೇಲೆ ಅಂದ್ರೆ 6 ವೀಕ್ಸ್ ವರೆಗೂ ಕೂಡ ಅವರಿಗೆ ಮೆಡಿಕಲ್ ಏನು ಒಂದು ಸರ್ಜರಿಗೆ ಏನು ಕೇಳ್ಕೊಂಡಿದ್ರು ಆ ಗ್ರೌಂಡ್ಸ್ ಅಲ್ಲಿ ಮಾತ್ರ ಅವರಿಗೆ ಕೊಟ್ಟಿರುವಂತದ್ದು ಇಂಟ್ರಿಮ್ ಬೇಲ್ ಇದು ರೆಗ್ಯುಲರ್ ಆಗಿ ಅಂದ್ರೆ ಈಗ ರೇಣುಕಾ ಸ್ವಾಮಿಯ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಆ ಮೆರಿಟ್ ಮೇಲೆ ಯಾವುದೇ ರೀತಿಯ ಇಲ್ಲಿ ವಾದ ಪ್ರತಿವಾದ ಆಗಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಏಕೆಂದ್ರೆ ಲೋಯರ್ ಕೋರ್ಟ್ ಅಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಆಯಿತು ಅದು ಹೈಕೋರ್ಟ್ ಅಲ್ಲಿ ನೇರವಾಗಿ ಅವರು ಚಿಕಿತ್ಸೆಗೆ ಬೇಕು ಶಸ್ತ್ರಚಿಕಿತ್ಸೆಗೆ ಬೇಕು ಅನ್ನೋ ಕಾರಣಕ್ಕೆ ಅವರು ಅರ್ಜಿಯನ್ನು ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇದೀಗ 6 ವೀಕ್ಸ್ ಕೊಟ್ಟಿದೆ ಅದರಲ್ಲಿ ಫಸ್ಟ್ ವೀಕ್ ಅಲ್ಲಿ ಅವರ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಬೇಕು ಆಫ್ಟರ್ 6 ವೀಕ್ಸ್ ಆದ್ಮೇಲೆ ಅವರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಬರಬೇಕಾಗುತ್ತೆ ಅಲ್ಲಿ ಇನ್ ಕೇಸ್ ಏನಾರ ಆಪರೇಷನ್ ಅಲ್ಲಿ ಸಂಬಂಧಪಟ್ಟ ಮತ್ತೊಂದಷ್ಟು ಟೈಮ್ ಏನಾರ ಬೇಕು ಅಂದ್ರೆ ಅದು ಹೈಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ ಯಾಕೆಂದ್ರೆ ಹೈಕೋರ್ಟ್ ಗಮನಕ್ಕೆ ತಂದು ಅದು ಮತ್ತೆ ಒಂದು 10 ಡೇಸ್ ಎಕ್ಸ್ಟೆಂಡ್ ಮಾಡಬಹುದು ರೆಸ್ಟ್ ಮಾಡ್ಕೊಳ್ಳಕ್ಕೆ ಅಥವಾ 15 ಡೇಸ್ ಅದನ್ನ ಹೈಕೋರ್ಟ್ ಗಮನಕ್ಕೆ ತರಲೇಬೇಕಾಗುತ್ತೆ ಆದ್ರೆ ಈಗ ಸಿಕ್ಕಿರುವಂತದ್ದು 6 ವೀಕ್ಸ್ ಅಂದ್ರೆ 45 ಡೇಸ್ ಅಂತ ಏನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರ ಒಂದು ಸರ್ಜರಿಗೆ ಮಾತ್ರ ಯಾಕೆಂದ್ರೆ ಈಗಾಗಲೇ ಈ ಸಂಬಂಧಪಟ್ಟಂತೆ ವಿಮ್ಸ್ ಆಸ್ಪತ್ರೆ ವೈದ್ಯರು ಕೂಡ ಕೊಟ್ಟಿರುವಂತ ರಿಪೋರ್ಟ್ ನಲ್ಲಿ ಆ ಸರ್ಜರಿಗೆ ಅವಶ್ಯಕತೆ ಇದೆ ಅನ್ನೋ ಒಂದು ಮೆನ್ಷನ್ ಕೂಡ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಏನು ಎಕ್ಸ್ರೇ ರಿಪೋರ್ಟ್ಸ್ ಇತ್ತು ಅಲ್ಲಿ ರಿಪೋರ್ಟ್ಸ್ ಅದನ್ನು ಕೂಡ ಬೇರೆ ಬೇರೆ ಕಡೆ ಡಾಕ್ಟರ್ಸ್ ವೈದ್ಯರು ಕೂಡ ಒಂದು ಚೆಕ್ ಮಾಡಿಸಿದ್ದಾರೆ ಅಂತಿಮವಾಗಿ ಯಾಕೆಂತಂದ್ರೆ ಅಲ್ಲಿ ಒಂದು ಇಲ್ಲ ಫಿಸಿಯೋಥೆರಪಿ ಮಾಡ್ಕೊಂಡು ಅವರು ಇರುವಂತ ಪೇನ್ ನ ಕ್ಯೂರ್ ಮಾಡ್ಕೋಬಹುದು ಅಥವಾ ಸರ್ಜರಿಗೆ ಹೋಗಬಹುದು ಯಾಕೆಂದ್ರೆ ಅದನ್ನ ಫಿಸಿಯೋಥೆರಪಿ ಮಾಡಿಸಿದ್ರು ಕೂಡ ಆ ವ್ಯಕ್ತಿ ಹೇಳಬೇಕು ಹೌದು ನನಗೆ ಕಮ್ಮಿ ಆಗಿದೆ ನನಗಿದೆ ಇಷ್ಟೇ ಸಾಕು ಅಂತ ಇಲ್ಲ ನನಗೆ ಇನ್ನೂ ಪೇನ್ ಇದೆ ಅಂತ ತಕ್ಷಣ ನ್ಯಾಚುರಲ್ ಅದು ಸರ್ಜರಿಗೆ ಅಂತಾನೆ ಹೋಗಬೇಕಾಗುತ್ತೆ ಹಾಗಾಗಿ ಇಲ್ಲೂ ಕೂಡ ಯಾವುದೇ ರೀತಿಯ ಮತ್ತೆ ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೋಗುವಂತ ಸಾಧ್ಯತೆ ಅಂದ್ರೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಈಗ ಸಂಬಂಧಪಟ್ಟಂತೆ ಮತ್ತೆ ಅದನ್ನ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡೋದು ಹೈಕೋರ್ಟ್ ಡಿಸಿಷನ್ಗೆ ಹೋಗಕ್ಕೆ ಆ ಸಾಧ್ಯತೆ ಬಹಳಷ್ಟು ಕಮ್ಮಿ ಈಗ ಇರುವಂತದ್ದು ಓನ್ಲಿ ಮೆಡಿಕಲ್ ಗ್ರೌಂಡ್ಸ್ಗೆ ಮಾತ್ರ ಕೊಟ್ಟಿರೋದ್ರಿಂದ 6 ವೀಕ್ಸ್ ವರೆಗೂ ಮಾತ್ರ ಅವರಿಗೆ ಇರುವಂತದ್ದು ಆ 6 ವೀಕ್ಸ್ ಆದ ನಂತರ ಅವರು ಮತ್ತೆ ವಾಪಸ್ ಜೈಲಿಗೆ ಬರಬೇಕಾಗುತ್ತೆ ರೆಮಾನ್ ಓಕೆ ಥ್ಯಾಂಕ್ ಯು ಕಿರಣ್ ಸೋ ನಲ್ಲಿಗ 6 ವಾರಗಳ ಕಾಲ ಅವಕಾಶ ಇದೆ ಸೋ ಅದಾದ ನಂತರ ಅವರು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮೆಡಿಕಲ್ ಚಿಕಿತ್ಸೆಯನ್ನೆಲ್ಲವನ್ನು ಕೂಡ ಪಡೆದ ನಂತರ ಅವರು ಮತ್ತೆ ಜೈಲು ಪಾಲಾಗಬೇಕಾಗುತ್ತೆ ಆದರೆ ಅದು ಮುಂದಿನ ಹಂತ ಯಾಕಂದ್ರೆ ಇನ್ನು 6 ವಾರಗಳ ಕಾಲ 45 ದಿನಗಳ ಕಾಲ ಟೈಮ್ ಇದೆ